ನನಗೆ ಇಂಜುರಿ ಆದ್ಮೇಲಿಂದ ನಾವೆಲ್ಲೂ ಟ್ರಿಪ್ಪೇ ಹೋಗಿರಲಿಲ್ಲ. ಸೊ ಮನೇಲೇ ಇದ್ದು ಇದ್ದು ತುಂಬ ಬೇಜಾರು ಬೇರೆ ಆಗಿತ್ತು. ನಮ್ಮ ಟೆಂಪಲ್ ರನ್ನ ಫಸ್ಟ್ ದೇವರು ಸಿಗಂದೂರು ದರ್ಶನ ಮಾತ್ರ ತುಂಬ ಚೆನ್ನಾಗಾಯ್ತು, ಸಕ್ಕದಾಗಾಯ್ತು ದರ್ಶನ. ಕೊಲ್ಲೂರಿಗೆ ಬಂದ್ವಿ, ಈ ದೇವಸ್ಥಾನಕ್ಕೂ ವಿಸಿಟ್ ಮಾಡ್ಬಿಟ್ಟು ಹೋಗಿ, ತುಂಬ ಪವರ್ಫುಲ್ ದೇವರಿದು. ನಾವಿವಾಗ ನಿಟ್ಟೂರು ಅನ್ನೋ ಒಂದು ಊರಲ್ಲಿದ್ದೀವಿ. ನಿಟ್ಟೂರು ಶಿವಮೊಗ್ಗದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಕೊಲ್ಲೂರು ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರ ಆಗುತ್ತೆ. ನಾವು ಫಸ್ಟ್ಗೆ ಆಯ್ಕೆ ಮಾಡ್ಕೊಂಡಿರೋದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ತುಂಬ ದಿನ ಆಯಿತು ನಾವೆಲ್ಲ ಟ್ರಿಪ್ ಮಾಡಿ. ನನಗೆ ಇಂಜುರಿ ಆದ್ಮೇಲಿಂದ ನಾವೆಲ್ಲೂ ಟ್ರಿಪ್ಪೇ ಹೋಗಿರಲಿಲ್ಲ. ಸೊ ಮನೇಲೇ ಇದ್ದು ಇದ್ದು ತುಂಬ ಬೇಜಾರು ಬೇರೆ ಆಗಿತ್ತು. ನೆನ್ನೆ ನೈಟು ಸುಮಾರು 1:30 ಗಂಟೆ ಹಿಂಗೆ ಬೆಂಗಳೂರು ಬಿಟ್ವಿ. ಬೆಳಗ್ಗೆ 5:30-6 ಗಂಟೆಗೆ ನಾವು ನಿಟ್ಟೂರಿಗೆ ಬಂದ್ವಿ. ಗುಡ್ ಮಾರ್ನಿಂಗ್ ಬಾಯ್ಸ್. ಸಿಗಂದೂರು ನಿಟ್ಟೂರಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಈಗಷ್ಟೇ ಸಿಗಂದೂರಿಗೆ ಬಂದ್ವಿ, ಎಲ್ಲ ನಾವು ರೆಡಿ ಆಗಿಬಿಟ್ಟು ಆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಟೆಂಪಲ್ ರನ್ನ ಫಸ್ಟ್ ದೇವರು ಸಿಗಂದೂರು. ಬನ್ನಿ, ಸೂಪರ್ ಆಗಾಯ್ತು ಗುರು. ಹಲೋ, ಹೌದು, ಅರ್ಚನೆ ಮಾಡಿಸ್ಕೊಂಡ್ವಿ. 10-15 ನಿಮಿಷ ದೇವ್ರ ಮುಂದೆ ಕುತ್ಕೊಂಡಿದ್ವಿ. ಒಳ್ಳೆ ಖುಷಿ ಆಯ್ತು. ಇವಾಗ ತಿಂಡಿ ಇದೆಯಂತೆ. ಸೊ ತಿಂಡಿಗೆ ಹೋಗ್ತಾ ಇದೀವಿ, ಬನ್ನಿ ತಿನ್ನಕ್ಕೆ ಹೋಗೋಣ. ಸಿಗಂದೂರಲ್ಲಿ ಅನ್ನಪ್ರಸಾದ ಇದೆ. ಪ್ರತಿದಿನ ಬೆಳಗ್ಗೆ 7:00-9:00 ತಿಂಡಿ, ಮಧ್ಯಾಹ್ನ 12:00-3:00 ಊಟ, ಮತ್ತು ನೈಟ್ 7:00-9:00 ಮತ್ತೆ ಊಟ. ನಾನು ಊಟ ಮಾಡಿದ್ದೆ ಅಷ್ಟೇ, ಯಾವತ್ತೂ ತಿಂಡಿ ಮಾಡಿರಲಿಲ್ಲ ಸಿಗಂದೂರಲ್ಲಿ. ಸೊ ಇವತ್ತು ನಮ್ಮ ಸೌಭಾಗ್ಯ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯ್ತು, ಸಕ್ಕದಾಗಾಯ್ತು ದರ್ಶನ. ಆ್ಯಕ್ಚುಲಿ 2 ವರ್ಷದಿಂದ ಬಂದಾಗಲೂ ಕೂಡ ಫುಲ್ ಮಳೆಗಾಲದಲ್ಲಿ ಬಂದಿದ್ದೆ, ಬೈಕ್ ರೈಡ್ ಬಂದಿದ್ದೆ. ಆವಾಗಲೂ 1.5-3/4 ಗಂಟೆ ದೇವ್ರ ಮುಂದೆನೇ ಕೂತಿದ್ವಿ, ಯಾರೂ ಇರಲಿಲ್ಲ. ಇಡೀ ದೇವಸ್ಥಾನದಲ್ಲಿ ಸುಮಾರು 10 ಜನ ಇದ್ರೆ ಹೆಚ್ಚು, ಅದ್ರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸು 4-5 ಜನ ಇದ್ವಿ. ಅದು ಬಿಟ್ಟರೆ ಇವತ್ತೇ ನಮಗೆ ಅಷ್ಟು ಸಕ್ಕದಾಗಿ ದರ್ಶನ ಆಗಿರೋದು. ಒಂದು ಪಾಸಿಟಿವ್ ವೈಬ್ಸು, ಹೊರಗಡೆ ಅರ್ಚನೆ ಮಾಡ್ತಾ ಇದ್ರೆ. ನೀವು ಬಂದರೆ ತಿಂಡಿ ಊಟ ನೈಟ್ ಊಟ ಮಾಡೋದು ಮರಿಬಿಡಿ ಸಿಗಂದೂರಲ್ಲಿ. ನೀವು ಯಾರೇ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಬಂದರೂ ಅಲ್ಲಿ ಅನ್ನಪ್ರಸಾದ ಇದೆ ಅಂತಂದರೆ ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂದರೆ ಶ್ರೀಕ್ಷೇತ್ರದಲ್ಲಿ ಅನ್ನಪ್ರಸಾದ ಸಿಗೋದಂದರೆ ಒಂದು ಪುಣ್ಯ ಕೆಲಸ. ಅದು ಸಿಕ್ಕಿದಾಗ ದಯವಿಟ್ಟು ಬಿಡಬೇಡಿ. ದುಡ್ಡು ಕೊಟ್ಟು ಎಲ್ಲ ಕಡೆ ಊಟ ಮಾಡ್ತಿದ್ರು. ಬೆಂಗಳೂರಲ್ಲೂ ಹೋಟ್ಲ್ ಸಿಗುತ್ತೆ, ದುಬೈಯಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ಬೋದು. ಅಲ್ಲ, ದುಬೈಗೆ ಹೋಗ್ಬಿಟ್ಟು ಅಲ್ಲ, ಅದೇ ಇನ್ನು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಾದರೂ ದುಡ್ಡು ಕೊಟ್ಟು ಊಟ ಮಾಡ್ಬೋದು ಗುರು. ಈ ಥರದೊಂದು ಪುಣ್ಯಕ್ಷೇತ್ರದಲ್ಲಿ ಊಟ ಮಾಡೋದು ಅದಕ್ಕೆ ಬರೆದಿರಬೇಕು. ನಮಗೆ ನಮ್ಗೆ ಅರ್ಹತೆ ಇದ್ದು ನಮ್ಮ ಮನೆ ಬರ್ದಲ್ಲಿ ಬರೆದಿದ್ರೆ ಮಾತ್ರ ಈ ಥರ ಊಟ ಸಿಗೋದು ಸಾಧ್ಯ. ಅದೇ ಹೇಳಿದ್ನಲ್ಲ, 2 ವರ್ಷದಲ್ಲಿ ನಾನು ಸುಮಾರು ಸತಿ ಬಂದಿದ್ದೀನಿ, 2 ಸತಿ ನನ್ನ ಮಧ್ಯಾಹ್ನ ಊಟ ಆಗಿರೋದು. ಇವತ್ತು ಬೆಳಗ್ಗೆ ತಿಂಡಿ ಆಗ್ತಾ ಇದೆ, ಫಸ್ಟ್ ಟೈಮ್ ತಿಂಡಿ ಆಗ್ತಾ ಇದೆ. ಇದು ಸಿಗಂದೂರ್ ಕ್ಷೇತ್ರಪಾಲಕ ಭೂತರಾಯನ ಗುಡಿ. ನಾನು ಮೊದಲಿಗೆ ಸಿಗಂದೂರಿಗೆ ಬಂದಾಗ ಸುಮಾರು 10-12 ವರ್ಷ ಹಿಂದೆ ದೇವಸ್ಥಾನ ಮುಂದೆ ನಿಂತರೆ ಇದೊಂದು ಗುಡ್ಡದ ಮೇಲೆ ಥರ ಕಾಣಿಸ್ತಿತ್ತು. ಈಗಲೂ ಗುಡ್ಡದ ಮೇಲೇ ಇರೋದು. ಆ್ಯಕ್ಚುಲಿ ಸಿಗಂದೂರಿಗೆ ಬಂದವರು ಸುಮಾರು ಜನ ಈ ಭೂತರಾಯನ ಗುಡಿಗೆ ಬರಲ್ಲ. ಕ್ಷೇತ್ರಪಾಲಕ ಯಾವುದು ಮೇನ್ ದೇವಸ್ಥಾನಕ್ಕೆ ಎಷ್ಟು ಮಹಿಮೆ ಇರುತ್ತೋ ಕ್ಷೇತ್ರಪಾಲಕನಿಗೂ ಅಷ್ಟೇ ಮಹಿಮೆ ಇರುತ್ತೆ. ನೋಡಿ, ಇದೇ ದೇವಸ್ಥಾನ
ನೀವು ಅಲ್ಲೇನು ನೋಡ್ತಾ ಇದ್ದೀರಿ ಅದೇ ದೇವಸ್ಥಾನ. ದೇವಸ್ಥಾನದಿಂದ ಆಚೆ ಬಂದರೆ ನಿಮ್ಗೆ ಲೆಫ್ಟ್ ಸೈಡಲ್ಲೇ ಕ್ಷೇತ್ರಪಾಲಕ ಭೂತರಾಯನ ದೇವಸ್ಥಾನ ಅಂತ ಒಂದು ಆರ್ಚ್ ಕಾಣುತ್ತೆ ಸಣ್ಣದಾಗಿ. ಆ ಕಡೆಯಿಂದ ಹಿಂಗೆ ಬಂದರೆ ದೇವಸ್ಥಾನ ಒಳಗಡೆ ಬರ್ತೀರಾ. ಸೊ ನೆಕ್ಸ್ಟ್ ಟೈಮ್ ಸಿಗಂದೂರಿಗೆ ಬಂದಾಗ ಈ ದೇವಸ್ಥಾನಕ್ಕೂ ವಿಸಿಟ್ ಮಾಡಿಬಿಟ್ಟು ಹೋಗಿ. ತುಂಬ ಪವರ್ಫುಲ್ ದೇವರಿದು. ಈಗ ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ, ಕೊಲ್ಲೂರು ಘಾಟಲ್ಲಿ ಇದ್ದೀವಿ. ಕೊಲ್ಲೂರು ಟೆಂಪಲ್ ಇರೋದು ಕೆಳಗಡೆ ಕೆಳಗಡೆ ಹೌದು ಓಕೆ ಓಕೆ ಘಾಟ್ ಕೆಳಗಡೆ ಕೊಡಚಾದ್ರಿ ಬೆಟ್ಟಗಳು ಕೆಳಗಡೆ ತಪ್ಪಲಲ್ಲಿ ಕೊಲ್ಲೂರು ದೇವಸ್ಥಾನ ಇರೋದು. ಹನ್ನೊಂದುವರೆ ಈಗ ಕೊಲ್ಲೂರಿಗೆ ಬಂದ್ವಿ. ಕೊಲ್ಲೂರಲ್ಲಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಕೊಲ್ಲೂರಲ್ಲಿ ನಾವು ಹೋಗಿದ್ದಾಗ ಯಾವುದೋ ವಿಶೇಷ ಪೂಜೆ ನಡೀತಾ ಇತ್ತು, ರಥ ಎಳೆದ್ರು, ನಾವು ರಥ ಎಳೆದ್ವಿ. ಅದ್ಭುತವಾಗಿರುವಂಥ ದರ್ಶನ ಆಯಿತು. ಅದೊಂಥರ ನೆಮ್ಮದಿ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಖುಷಿಯಲ್ಲಿ ಅದೇ ನೆಮ್ಮದಿಯಲ್ಲಿ ಪ್ರಸಾದ ತಗೊಂಡು ನಾವು ವಾಪಸ್ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಈ ಊರ್ ಸುಬ್ಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ಖುಷಿಯಾಗಿರಿ, ಆನಂದವಾಗಿರಿ, ಎಲ್ಲರೂ ಚೆನ್ನಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು.